ಬದುಕಿರ್ತಿದ್ದ ನಿನ್ನ ಮಕ್ಕಳಾಗ್ಲಿಲ್ಲ ನೀನೇ ಅವನನ್ನ ಕೊಂದೆ ಅಂತ ಬಂದು ಹೇಳಿದಾಗ ನನ್ನ ಸೊಸೆ ಬಗ್ಗೆ ನನ್ನ ಮಗನ ಬಗ್ಗೆ ನಾನು ಒಂದು ಕೋಪದಲ್ಲಿ ಹೋದ್ರುವೆ ಇನ್ನೊಂದು ಇದರಲ್ಲಿ ಮರುತ್ತೀನಿ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ಇಟ್ಟಂತವ್ರಿಗೆ ನೀರು ಕೆಡದ್ದು ನನಗೆ ಒಂದು ವಾರದಿಂದ ನನಗೆ ಬಾಧಿಸ್ತು ನನ್ನ ಮಗಳಾಗಿ ಕಣ್ಣಲ್ಲಿ ನೀರು ಕೆಡುತ್ತಲ್ಲ ನಿಮ್ಮನ್ನ ಕೊಲೆಗಾರರು ನಿಮ್ಮಿಂದಲೇ ಮಗ ಸತ್ತ ಅಂತ ಹೇಳಿದಾಗ ನೀವು ಹೋಗಿ ನಿಮ್ಮ ಅತ್ತೆಂದ್ರನ್ನ ನೋಡ್ಕೊತಿದ್ರ ಅವರನ್ನ ಎದುರಿಸುವಂತ ಧೈರ್ಯ ನಿಮ್ಮಲ್ಲಿ ಇರ್ತಿತ್ತ ಸ್ವಸೆನಾರ್ವೇ ಚೆನ್ನಾಗಿರಲಿ ಅನ್ನೋದು ಬಹುಸ್ತೀನಿ ಡಿಕೆ ರವಿ ಪ್ರಕರಣವನ್ನ ಅತ್ಯಂತ ಹತ್ತಿರದಿಂದ ನೋಡಿದೆ ನಾನು ಸಾಕಷ್ಟು ವರ್ಷಗಳಿಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹಲವಾರು ವರದಿಗಳನ್ನು ಮಾಡಿರೋನು ನಾನು ಮೊಟ್ಟ ಮೊದಲನೇದಾಗಿ ಕುಸುಮಾಳ ವಿರುದ್ಧ ಡಿಕೆ ರವಿ ಅವರ ತಾಯಿ ಗೋರಮ್ಮ ಅವರು ಧ್ವನಿ ಎತ್ತಾರೆ ಆ ಕುಸುಮಾಳೆ ನನ್ನ ಮಗನ ಸಾವಿಗೆ ಕಾರಣ ಅಂತ ಹೇಳಿ ಮಾತಾಡ್ತಾರೆ ಇದಾದ ಮೇಲೆ ಸಿಬಿಐ ತನಿಖೆ ಆಗುತ್ತೆ ಸಿಬಿಐ ತನಿಖೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ರಿಪೋರ್ಟ್ ಬರುತ್ತೆ ಡಿಕೆ ರವಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅದಕ್ಕೆ ವೈಯಕ್ತಿಕವಾದ ಮೋಹದಂತ ಕಾರಣಗಳು ಇದೆ ಅಂತ ನಾಳೆ ಚುನಾವಣೆಯಲ್ಲಿ ಏನಾಗುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ ಸ್ವಾಮಿ ಆದರೆ ಈ ಒಂದು ಚುನಾವಣೆ ಮುಗಿಯುವ ಹೊತ್ತಿಗೆ ಕುಸುಮ ಪವಿತ್ರಳು ಪ್ರಾಮಾಣಿಕಳು ಅನ್ನೋ ಔಟ್ಪುಟ್ ಅನ್ನು ನಾನು ಕೊಟ್ಟೇ ಕೊಡ್ತೀನಿ ಎಲ್ಲರಿಗೂ ಕೈ ಮುಗಿದು ಬೇಡ್ಕೋತೀನಿ ಅವಳ ಓಟ ಹಾಕಿ ಮುಂದೆ ಬರ್ಸಿದ್ರೆ ನಾಳೆ ದಿನ ನಿಂತ್ಕೊಂಡು ನಿಮಗೆ ಕೆಲಸ ಮಾಡಿಸ್ತೀನಿ ನಾನು ನನ್ನ ಮಗನ ತರ ಅವಳು ಮಾಡಬೇಕು